ನಮಸ್ಕಾರ, ಅಮೋಗ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಅಧಿಕೃತ ಆದೇಶ ಹೊರಡಿಸಿದ ಸಿಎಂಗೆ ತುಮಕೂರಿನಲ್ಲಿ ಗೊಲ್ಲ ಸಮುದಾಯದವರು ಸಿಎಂ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕಾಡುಗೊಲ್ಲರ ಪ್ರಮುಖ ಬೇಡಿಕೆಯಾದ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲು ಅಧಿಕೃತ ಆದೇಶ ಹೊರಡಿಸಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಕಾಡುಗೊಲ್ಲ ಸಮುದಾಯದವರು ಯಡಿಯೂರಪ್ಪರವರ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡುವ ಮೂಲಕ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ತುಮಕೂರಿನಲ್ಲಿ ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಬಿ ಸುರೇಶ್ ಗೌಡರವರಿಗೆ ಗೊಲ್ಲ ಸಮುದಾಯದ ಮುಖಂಡರಾದ ಜಿಎಂ ಸಣ್ಣಮುದಯ್ಯ ಸೇರಿದಂತೆ ಅನೇಕ ಮುಖಂಡರುಗಳು ಹೂವಿನ ಹಾರ ಹಾಕಿ ಶಾಲು ಹೊದಿಸಿ ಅಭಿನಂದಿಸಿದರು. ಶಾಸಕ ಜ್ಯೋತಿ ಗಣೇಶ್ ಕಚೇರಿ ಮುಂಭಾಗದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪರವರ ಕಟೌಟ್ಗೆ ಗೊಲ್ಲ ಸಮುದಾಯದವರು ಕ್ಷೀರಾಭಿಷೇಕ ಮಾಡಿ ಸಂಭ್ರಮಿಸಿದರು. ಇದೇ ವೇಳೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಹರ್ಷವನ್ನ ವ್ಯಕ್ತಪಡಿಸಿದರು. ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲೆಂಬ ಉದ್ದೇಶದಿಂದ ಮುಖ್ಯಮಂತ್ರಿಗಳು ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸಿದ್ದು ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಶಾಸಕ ಜ್ಯೋತಿ ಗಣೇಶ್ ಹೇಳಿದರು. ಸನ್ಮಾನ್ಯ ನಮ್ಮೆಲ್ಲರ ನಾಯಕರಾದಂತಹ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತೇನು ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಒಂದು ಸ್ಥಾಪನೆ ಮಾಡಿ ಇವತ್ತು ಏನು ಅತ್ಯಂತ ಒಂದು ಏನು ನಿಜವಾದ ಒಂದು ಫ್ಯೂಚರ್ಸು ಒಂದು ಅಲೆಮಾರಿ ಫ್ಯೂಚರ್ಸ್ ಇರುವಂಥ ಕಾಡುಗೊಲ್ಲರಿಗೆ ಇವತ್ತು ಒಂದು ನಿಗಮ ಮಾಡಿ ಅವರ ಒಂದು ಅಭಿವೃದ್ಧಿ ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಮತ್ತು ಎಲ್ಲ ಕಡೆಯೂ ಕೂಡ ರಿಸರ್ವೇಷನ್ ಅವ್ರಿಗೂ ಕೂಡ ಸಿಗೋ ಒಂದು ದೃಷ್ಟಿನಲ್ಲಿ ಇದೊಂದು ಮೊದಲನೇ ಹೆಜ್ಜೆಯಾಗಿ ಇವತ್ತು ಕಾಡುಗೊಲ್ಲ ಅಭಿವೃದ್ಧಿ ನಿಗಮನ ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಎಲ್ಲ ಸಮುದಾಯದ ಇವತ್ತು ಕಾಡುಗೊಲ್ಲ ಸಮುದಾಯದ ಎಲ್ಲ ಪ್ರಮುಖರು ಇವತ್ತು ಸಣ್ಣಮುದಾಯ ಸಾಹೇಬರು ಇರ್ಬೋದು, ನಮ್ಮ ಅಧ್ಯಕ್ಷ ಗೌಡರು, ಶಂಕರಣ್ಣ ಅವರು, ಎಲ್ಲ ನಮ್ಮ ಶಿರಾದ ಎಲ್ಲ ನಮ್ಮ ಮುಖಂಡರುಗಳು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಎಲ್ಲರೂ ಕೂಡ ಇವತ್ತು ಖುಷಿಯಿಂದ ಯಡಿಯೂರಪ್ಪನವ್ರನ್ನ ಅಭಿನಂದಿಸಿದ್ದಾರೆ. ಯಡಿಯೂರಪ್ಪನವ್ರ ಪರವಾಗಿ ನಾವಿವತ್ತು ಆರನ ಶಾಲನ್ನ ಇವತ್ತು ಸ್ವೀಕರಿಸಿದ್ದೀವಿ. ನಮ್ಮೆಲ್ಲ ಮುಖಂಡರುಗಳು ಕೂಡ ಇವತ್ತು ಬಂದು ನಿಮಗೆ ಅಭಿನಂದನೆ ಹೇಳ್ತಾರೆ. ನಿಮ್ಮ ಒಂದು ಸಮುದಾಯಕ್ಕೆ ಹೆಚ್ಚಿನದಾಗಿ ದೇಶದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಲಿ. ನಿಮ್ಮ ಏನು ಸಮುದಾಯದವರಿಗೆ ನಾನು ಹೇಳಿದಾಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಸರ್ಕಾರಿ ನೌಕರಗಳಿರ್ಬೋದು ಎಲ್ಲವನ್ನೂ ಕೂಡ ನಿಮಗೆ ದೊರಕಲಿ. ಇದೊಂದು ಮೊದಲನೇ ಹೆಜ್ಜೆ, ಬರೋ ದಿವಸಗಳಲ್ಲಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ. ಕಾಡುಗೊಲ್ಲರ ಬೇಡಿಕೆಯಾಗಿದ್ದ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಿದ್ದು ಇದನ್ನು ಸದ್ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಹೊಂದಬೇಕೆಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಬಿ ಸುರೇಶ್ ಗೌಡ ಅವರು ಮನವಿ ಮಾಡಿದರು. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಘೋಷಣೆ ಮಾಡಿದರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾಡುಗೊಲ್ಲ ಸಮಾಜವನ್ನು ನಾವು ಅಭಿವೃದ್ಧಿ ಮಾಡ್ತೇವೆ, ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಘೋಷಣೆ ಮಾಡ್ತೇವೆ ಅಂತೇಳಿ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಈ ಕಾಡುಗೊಲ್ಲ ಸಮಾಜಕ್ಕೆ ಒಂದು ವಿಶೇಷವಾದ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿರುವಂಥ ಒಂದು ಸಮಾಜಕ್ಕೆ ಒಂದು ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಅಂತ ಹೇಳಿ ಒಂದು ಘೋಷಣೆ ಮಾಡಿದ್ದಾರೆ. ಈ ನಿಗಮದ ಅಡಿ ಸುಮಾರು ಮೊದಲನೇ ವರ್ಷ ಈಗ ಈ ಕರೋನಾ ಅಂತ ಸಂದರ್ಭದಲ್ಲಿ ಒಂದು 50 ಕೋಟಿ ಅನುದಾನವನ್ನು ಈ ಒಂದು ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಘೋಷಣೆ ಮಾಡೋರಿದ್ದಾರೆ. ಜೊತೆಗೆ ಈ ಭಾಗದ ಚಿತ್ರದುರ್ಗ ಸುಮಾರು 37 ತಾಲೂಕುಗಳಲ್ಲಿ ಆ ಸಮಾಜ ಸೇರಿದೆ. ಅವರೆಲ್ಲರ ಒಂದು ಬೇಡಿಕೆ ಆಗಿತ್ತು, ಬಹುದಿನದ ಬೇಡಿಕೆ, ಒಂದು ಈ ಸಮಾಜವನ್ನು ಕಾಡುಗೊಲ್ಲ ಗೊಲ್ಲ ಸಮಾಜ ಅಂತೇಳಿ ಘೋಷಣೆ ಮಾಡಬೇಕು ಮತ್ತು ಆ ಅಭಿವೃದ್ಧಿ ಕೂಡ ಆ ಭಾಗದಲ್ಲಿ ಆಗಬೇಕು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅಂತ ಅದನ್ನು ನಮ್ಮ ಮುಖ್ಯಮಂತ್ರಿಗಳು ಮನಗಂಡು ಅದನ್ನು ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ನೀಡಿದ್ದ ಭರವಸೆಯಂತೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ದಕ್ಕೆ ಹಾಗೂ ಇದಕ್ಕೆ ಕಾರಣಕರ್ತರಾದ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ, ಮಾಜಿ ಶಾಸಕ ಬಿ ಸುರೇಶ್ ಗೌಡ ಮತ್ತಿತರರ ಮುಖಂಡರುಗಳನ್ನು ರಾಜ್ಯ ಬಿಜೆಪಿ ಒಬಿಸಿ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಅಭಿನಂದಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಏನು ಕಾಡುಗೊಲ್ಲರ ಏನು ಒಂದು ಏನು ಬೇಡಿಕೆ ಇದೆ ಅದನ್ನ ಆ ಹಿಂದೆ ಅವರು ಪರಿವರ್ತನೆ ಯಾತ್ರೆಯಲ್ಲಿ ಸುಮಾರು 224 ಕ್ಷೇತ್ರದ ಪರಿವರ್ತನೆ ಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಒಳದಕೆರೆಯಲ್ಲಿ ಒಂದು ಘೋಷಣೆಯನ್ನು ಮಾಡಿದರು. ಅಂದಿನ ಒಂದು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಅಮಿತ್ ಶಾಜಿ ಅವರ ಸಮ್ಮುಖದಲ್ಲಿ ಒಳದಕೆರೆ ಇರ್ಬೋದು, ಹೊಸದುರ್ಗ, ಚಿತ್ರದುರ್ಗ, ಶಿರಾ, ಪಾವಗಡ, ಚಳ್ಳಕೆರೆ, ಹೀಗೆ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಒಂದು ಕ್ಷೇತ್ರದಲ್ಲಿ ಕಾಡುಗೊಲ್ಲರು ಬಹುತೇಕ ವಾಸ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಕಾಡುಗೊಲ್ಲರಿಗೆ ನಾವು ಒಂದು ಅಭಿವೃದ್ಧಿ ನಿಗಮವನ್ನು ಮಾಡ್ತೀವಿ ಅಂತೇಳಿ ಒಂದು ಅವತ್ತೇನು ಭರವಸೆಯನ್ನು ಕೊಟ್ಟಿದ್ರು. ಅದರಂತೆ ನಿನ್ನೆ ಕಾಡುಗೊಲ್ಲರ ರಾಜ್ಯ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಹಣಕಾಸಿನ ನೆರವನ್ನು ಕೊಡಲಿಕ್ಕೆ ಸರ್ಕಾರದಿಂದ ಒಂದು ಆದೇಶವನ್ನು ಮಾಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ಕೆ ಇಡೀ ರಾಜ್ಯದ ಕಾಡುಗೊಲ್ಲರ ಸಮುದಾಯದ ಪರವಾಗಿ ಮಾನ್ಯ ರಾಜ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಯಡಿಯೂರಪ್ಪಜಿಯವರಿಗೆ ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ.
ಹಾಗೆ ಈ ಒಂದು ಕಾರ್ಯಕ್ಕೆ ಈ ಒಂದು ಕೆಲಸ ಆಗಲಿಕ್ಕೆ ಬಹುಮುಖ್ಯವಾಗಿ ಅವರ ಸುಪುತ್ರ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯೇಂದ್ರ ಅನ್ನೋರಿಗೂ ಹಾಗೂ ಈ ನಮ್ಮ ತುಮಕೂರು ಜಿಲ್ಲೆಯ ಅಧ್ಯಕ್ಷರಾದಂಥ ಬಿ ಸುರೇಶ್ ಗೌಡರಿಗೆ ಹಾಗೂ ವಿಶೇಷವಾಗಿ ವಿಧಾನ ಪರಿಷತ್ ಸದಸ್ಯರಾದಂಥ ಎನ್ ರವಿಕುಮಾರ್ ಜಿಯವರಿಗೆ ಹಾಗೂ ಈ ಭಾಗದ ಸಂಸತ್ ಸದಸ್ಯರಾದಂಥ ಬಸವರಾಜ್ ಸಾಹೇಬರಿಗೆ ಹಾಗೂ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರಿಗೆ ಹಾಗೂ ಮಾಜಿ ಸಚಿವರಾದಂಥ ಸಗಡು ಶಿವಣ್ಣವರಿಗೆ ಆಮೇಲೆ ಈ ನಮ್ಮ ತುಮಕೂರು ಚಿತ್ರದುರ್ಗ ಲೋಕಸಭಾ ಸದಸ್ಯರಾದಂಥ ನಾರಾಯಣಸ್ವಾಮಿ ನಾರಾಯಣಸ್ವಾಮಿಯವರಿಗೆ ಹಾಗಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಾಧುಸ್ವಾಮಿಯವರಿಗೆ ಬಹುತೇಕ ಈ ಜಿಲ್ಲೆಯ ಎಲ್ಲ ಸಚಿವರಿಗೆ ನಮ್ಮ ಸಮಾಜದ ಮುಖಂಡರಿಗೆ ಇದರ ಸಂಬಂಧಪಟ್ಟಂಗೆ ಹೋರಾಟ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಈ ಕಾಡು ಬಿಜೆಪಿ ಯುವ ಮುಖಂಡ ವಿಜಯೇಂದ್ರ, ಎಂಎಲ್ಸಿ ರವಿಕುಮಾರ್ ಸೇರಿದಂತೆ ಅನೇಕ ಪ್ರಮುಖರು ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಸ್ಥಾಪನೆಗೆ ಕಾರಣಕರ್ತರಾಗಿದ್ದಾರೆ ಎಂದು ಸ್ಮರಿಸಿಕೊಂಡರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ದು, ಅದೇ ರೀತಿ ಕಾಡುಗೊಲ್ಲರನ್ನು ಎಸ್ಟಿ ಮೀಸಲಾತಿಗೆ ಸೇರ್ಪಡೆ ಮಾಡಬೇಕೆಂದು ಗೊಲ್ಲ ಸಮುದಾಯದ ಯುವ ಮುಖಂಡ ಹೆಬ್ಬೂರಿನ ಡಾಕ್ಟರ್ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಕಾಡುಗೊಲ್ಲ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಶ್ರೀಮನ್ ಯಡಿಯೂರಪ್ಪನವರಿಗೆ ನಮ್ಮೆಲ್ಲ ಕಾಡುಗೊಲ್ಲ ಬಂಧುಗಳ ಸಮೇತವಾಗಿ ನಾವಿಲ್ಲಿ ಸೇರಿ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದು ತುಂಬ ದಿನಗಳಿಂದ ನಡೆದು ಬಂದಿದ್ದಂಥ ಒಂದು ನಮ್ಮ ತುಂಬ ಆಕಾಂಕ್ಷೆಯ ಬೇಡಿಕೆಯಾಗಿತ್ತು. ಈ ಬೇಡಿಕೆಯನ್ನು ಇಂದು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಅದನ್ನೇನು ಮಾಡಿದ್ದಾರೆ ನಮಗೆ ಸಂಪೂರ್ಣವಾಗಿ ಪೂರ್ಣಗೊಳಿಸಿಕೊಟ್ಟಿದ್ದಾರೆ. ಮುಂದಿನ ಒಂದು ಅಜೆಂಡಾ ನಮ್ಮ ಕಾಡುಗೊಲ್ಲ ಒಂದು ಇದು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಎಸ್ ಟಿಗೆ ಸೇರಿಸ್ತಕ್ಕಂಥ ಒಂದು ಮೀಸಲಾತಿ. ಎಸ್ ಟಿ ಸೇರಿಸಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲತೆಗಳನ್ನು ನಾವು ಅದರಲ್ಲಿ ಪಡ್ಕೊಳ್ತೇವೆ. ಹಾಗಾಗಿ ನಮ್ಮ ಒಂದು ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನದಾಗಿ ಕಾಡುಗೊಲ್ಲ ಜನಾಂಗ ಇಲ್ಲಿ ನೆಲೆಸಿರ್ತಕ್ಕಂಥದ್ದಿದೆ ಚಿತ್ರದುರ್ಗ ಮತ್ತೆ ತುಮಕೂರು ಜಿಲ್ಲೆಯ ಒಂದು ಭಾಗದಲ್ಲಿ. ಇನ್ನು ಈ ಸಂಭ್ರಮಾಚರಣೆಯಲ್ಲಿ ಕೊಲ್ಲ ಸಮುದಾಯದ ಮುಖಂಡರುಗಳಾದ ಜಿಎಂ ಸಣ್ಣಮುದ್ದಯ್ಯ, ಶಿರಾದ ತಿಪ್ಪೇಸ್ವಾಮಿ, ಚಂದ್ರಶೇಖರ್, ಪತ್ರಕರ್ತ ಹಾಗೂ ಗೊಲ್ಲ ಸಮುದಾಯದ ರಾಜ್ಯ ಸಂಚಾಲಕ ಜಗದೀಶ್, ಪತ್ರಕರ್ತ ಹಾಗೂ ಗೊಲ್ಲ ಸಮುದಾಯದ ರಾಜ್ಯ ಸಂಚಾಲಕ ಜಗದೀಶ್ ಸೇರಿದಂತೆ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರು ಜಿಲ್ಲೆಯ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪರವರು ಮನವಿ ಸಲ್ಲಿಸಿದರು. ತುಮಕೂರು ಜಿಲ್ಲೆಯ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಈ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸುವಂತೆ ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪರವರು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಮನವಿ ಮಾಡಿದರು. ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪರವರು ಕಾಂಗ್ರೆಸ್ನ ಮುಖಂಡರುಗಳೊಂದಿಗೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಆಗಮಿಸಿ ಜಂಟಿ ಕೃಷಿ ಅಧಿಕಾರಿಗಳ ಜೊತೆ ರೈತರು ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದರು. ರಾಜ್ಯದಲ್ಲಿ 13 ಲಕ್ಷ ಟನ್ ಯೂರಿಯಾ ಬೇಡಿಕೆ ಇದ್ದು, ಈಗ ಕೇವಲ 3.8 ಲಕ್ಷ ಟನ್ ಉತ್ಪಾದನೆ ಆಗುತ್ತಿದೆ. ರೈತರ ಬೇಡಿಕೆಗೆ ಅನುಗುಣವಾಗಿ ಯೂರಿಯಾ ಒದಗಿಸಬೇಕು. ಕೊರೋನಾ ಮಹಾಮಾರಿಯಿಂದಾಗಿ ರೈತರ ಬದುಕು ಸಂಕಷ್ಟಕ್ಕೆ ಸಿಲುಕಿದ್ದು, ರೈತರ ಸ್ಥಿತಿ ಚಿಂತಾಜನಕವಾಗಿದೆ. ರೈತರು ಸಾಲ ಸೋಲ ಮಾಡಿ ಬೋರ್ವೆಲ್ ಕೊರೆಸಿ ಹಣ್ಣು ತರಕಾರಿ ಬೆಳೆದು ಬೆಳೆಗಾರರ ಬದುಕು ಅತಂತ್ರವಾಗಿದೆ ಎಂದು ಹಾಲಪ್ಪರವರು ಕೃಷಿ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಕೆಂಚಮರಯ್ಯ, ಡಾಕ್ಟರ್ ಇಂತಿಯಾಜ್ ಅಹಮದ್, ಅಲೇಖ್ ಅಹಮದ್, ವಾಲೆ ಚಂದ್ರಯ್ಯ, ನಟರಾಜ್, ಮಂಜುನಾಥ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ಕಾಡುಗೊಲ್ಲ ಸಮುದಾಯದ ಗೊಂದಲಗಳನ್ನು ನಿವಾರಿಸಿ ನಿಗಮ ರಚನೆಗೆ ಆದೇಶ ನೀಡಿರುವ ಸ್ವಾಗತಾರ್ಹ ಎಂದು ತಾಲೂಕು ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಸಂಪೂರ್ಣ ಹಿಂದುಳಿದ ಕಾಡುಗೊಲ್ಲ ಸಮುದಾಯದ ಅಭ್ಯುದಯಕ್ಕೆ ಉಂಟಾದ ಗೊಂದಲಗಳನ್ನು ನಿವಾರಿಸಿ ನಿಗಮ ರಚನೆಗೆ ಆದೇಶ ನೀಡಿರುವುದು ಸ್ವಾಗತಾರ್ಹ ಎಂದು ತಾಲೂಕು ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ಹಾಗೂ ವಕೀಲ ದೇವರಾಜ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಗುಬ್ಬಿ ಪಟ್ಟಣದ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬುಡಕಟ್ಟು ಸಂಪ್ರದಾಯದಲ್ಲಿ ವೈಶಿಷ್ಟ ಬದುಕು ಕಟ್ಟಿಕೊಂಡು ನಗರ ಪ್ರದೇಶಗಳಿಂದ ದೂರವಿರುವ ಕಾಡುಗೊಲ್ಲ ಸಮುದಾಯವನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಕಾಡುಗೊಲ್ಲ ಅಭಿವೃದ್ಧಿಗೆ ನಿಗಮ ಮಂಡಳಿ ರಚನೆಗೆ ಸಮ್ಮತಿ ನೀಡಿರುವ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಅವರ ಸಚಿವ ಸಂಪುಟಕ್ಕೆ ಅಭಿನಂದಿಸಬೇಕಿದೆ ಎಂದು ತಿಳಿಸಿದರು. 2 ದಿನಗಳ ಹಿಂದೆ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮಕ್ಕೆ ಆದೇಶಿಸಿಕೊಟ್ಟ ಮಾತು ಉಳಿಸಿಕೊಂಡ ಬಿಜೆಪಿ ಸರ್ಕಾರ ಒಂದೇ ದಿನದಲ್ಲಿ ಮತ್ತೊಂದು ಆದೇಶ ಹೊರಹಾಕಿ ಗೊಂದಲ ಸೃಷ್ಟಿಸಿತು. ಗೊಲ್ಲ ಸಮುದಾಯ ಎಂದು ನಮೂದಿಸಿದ ಆದೇಶ ಕಾಡುಗೊಲ್ಲರಲ್ಲಿ ಅಸಮಾಧಾನ ತಂದಿದ್ದು ಸತ್ಯ. ಆದರೆ ಒಂದೇ ದಿನದಲ್ಲಿ ಮುಖ್ಯಮಂತ್ರಿಗಳಲ್ಲಿ ಕಾಡುಗೊಲ್ಲರ ಬಹು ಸಮಸ್ಯೆಗಳನ್ನು ಬಿಚ್ಚಿಟ್ಟ ಸಂಘದ ಹಿರಿಯರಾದ ಕರಿಯಣ್ಣ, ಬಿಜೆಪಿ ಜಿಲ್ಲಾ
ಜಿಲ್ಲಾಧ್ಯಕ್ಷ ಸುರೇಶ್ ಗೌಡ, ಸಂಸದ ಬಸವರಾಜ್, ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಅವರು ನಡೆಸಿದ ಚರ್ಚೆಯ ಫಲ ಮತ್ತೊಂದು ಆದೇಶ ಹೊರತಂದು ಯಥಾವತ್ತಾಗಿ ಮೊದಲಿನಂತೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ರಚನೆಗೆ ಅಸ್ತು ನೀಡಿದರು. ಗೊಂದಲ ಸೃಷ್ಟಿಯನ್ನು ಒಂದೇ ದಿನದಲ್ಲಿ ನಿವಾರಿಸಿದ ಮುಖಂಡರ ಶ್ರಮಕ್ಕೆ ಕಾಡುಗೊಲ್ಲ ಸಮುದಾಯ ಕೃತಜ್ಞತೆ ಸಲ್ಲಿಸುತ್ತಿದೆ ಎಂದು ಹೇಳಿದರು. ಬಿಜೆಪಿ ಸರ್ಕಾರ ರಚನೆಗೆ ಮುನ್ನ ಚುನಾವಣಾ ಪ್ರಚಾರದಲ್ಲಿ ಕಾಡುಗೊಲ್ಲರ ನಿಗಮ ರಚನೆ ಮತ್ತು ಎಸ್ಟಿ ಮೀಸಲಿನ ಪಟ್ಟಿಗೆ ಕಾಡುಗೊಲ್ಲರ ಸೇರ್ಪಡೆ ಬಗ್ಗೆ ಭರವಸೆ ನೀಡಿದ ಯಡಿಯೂರಪ್ಪ ಅವರು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಲ್ಲಿ ಒಂದು ಭರವಸೆ ಈಡೇರಿಸಿ ನಿರೂಪಿಸಿದ್ದಾರೆ. ರಾಜಕೀಯವಾಗಿ ಶಕ್ತಿ ಬೆಳೆಸಿಕೊಳ್ಳಲು ನಮ್ಮ ಸಮುದಾಯದ ಮುಖಂಡರು ಆಯಾ ಪಕ್ಷದಲ್ಲಿ ಬೆಳೆದುಕೊಳ್ಳಲು ಸಹಕಾರ ನೀಡುತ್ತಾರೆ. ನಾವು ಶತಶತಮಾನಗಳಿಂದ ರಾಜವಂಶಸ್ಥರಾಗಿ ಎಲ್ಲ ಇತಿಹಾಸ ಪೂರ್ವಕವಾಗಿದ್ದಂತ ನಾವು ಬುಡಕಟ್ಟು ಜನಾಂಗ, ಈ ಬುಡಕಟ್ಟು ಜನಾಂಗವನ್ನ ಯಾವ ಸರ್ಕಾರನು ಗಣನೆ ತಗೊಂಡಿರಲಿಲ್ಲ. ಯಾರು ಕೂಡ ನಮ್ಮ ನಿಗಮ ಕಾಡುಗೊಲ್ಲರಿಗೆ ನಿಗಮ ಮಾಡೋದಕ್ಕೆ ಯಾರು ಕೂಡ ಮುಂದೆ ಬಂದಿರಲಿಲ್ಲ. ಈಗ ಮೊಟ್ಟ ಮೊದಲ ಸನ್ಮಾನ ಸೇರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಅಭಿನಂದನೆ ನಮ್ಮ ಜನಾಂಗದ ಪರವಾಗಿ ಸಲ್ಲಿಸುತ್ತಾ ಮೊಟ್ಟ ಮೊದಲಾಗಿ ಬಂದಂತ ಆದೇಶದಲ್ಲಿ ಕಾಡುಗೊಲ್ಲರ ನಿಗಮ ಮಂಡಳಿ ಅಂತ ಮಾಡಿ ತದನಂತರ ರಾತ್ರೋರಾತ್ರಿ ಬದಲಾದಂತಹ ಕಾರಣದಲ್ಲಿ ನಮ್ಮ ಜನಾಂಗದ ಮುಖಂಡರುಗಳು ಎಚ್ಚೆತ್ತುಕೊಂಡು ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಮಾಡದೆ ಹೋದ್ರೆ ನಮ್ಮ ಜನಾಂಗಕ್ಕೆ ಯಾವುದೇ ಸವಲತ್ತು ಸಿಗಲ್ಲ. ಮತ್ತೆ ಅದೇ ಪ್ರಕಾರ ನಾವು ಬುಡಕಟ್ಟು ಜನಾಂಗದಾಗಿ ಅಲೆಮಾರಿಗಳಾಗಿ ನಾವು ವಾಸ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಇದನ್ನ ಸರ್ಕಾರದ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ತರಬೇಕು ಅಂತ ಮನಗಂಡು ಎಲ್ಲ ಹೋಗಿ ಕೊಟ್ಟಿದ್ದಾರೆ. ಇವಾಗ ಅವರು ನಮ್ಮ ಇದಕ್ಕೆ ಹೋಗ್ಬಿಟ್ಟು. ತಾಲೂಕು ಕಾಡುಗೊಲ್ಲರ ಸಂಘದ ಕಾರ್ಯಾಧ್ಯಕ್ಷ ಗುಡ್ಡದಹಳ್ಳಿ ಬಸವರಾಜ್ ಮಾತನಾಡಿ, ಗ್ರಾಮೀಣವಾಗಿಯೂ ಗುರುತಿಸಿಕೊಳ್ಳದ ಕಾಡುಗೊಲ್ಲ ಜನಾಂಗ ಅಡವಿ ಬದುಕು ನಡೆಸಿಕೊಂಡು ಕೇವಲ ಹೈನುಗಾರಿಕೆಗೆ ನಂಬಿದ್ದಾರೆ. ಶತಮಾನಗಳ ಹಿಂದಿನ ಸಂಪ್ರದಾಯ ಅನುಸರಿಸುತ್ತಾ ಆಧುನಿಕತೆಯಿಂದ ದೂರ ಉಳಿದಿದ್ದಾರೆ. ರಾಜ್ಯದಲ್ಲಿ ಬಹುಸಂಖ್ಯೆಯ ಕಾಡುಗೊಲ್ಲರನ್ನು ಸಮಾಜದಲ್ಲಿ ಗುರುತಿಸುವ ಕೆಲಸ ಮಾಡಲು ಬಿಜೆಪಿ ಸರ್ಕಾರ ಸಹಕಾರ ನೀಡಿರುವುದು ಮೆಚ್ಚುವಂತಹದ್ದು. ಅಭಿವೃದ್ಧಿಗೆ ಕಾಡುಗೊಲ್ಲ ನಿಗಮ ರಚನೆಗೆ ಆದೇಶ ಬಂದ ದಿನವೇ ಕೆಲ ಗೊಂದಲ ಸೃಷ್ಟಿಯಾಗಿ ಕೆಲವೇ ಗಂಟೆಗಳಲ್ಲಿ ಗೊಂದಲ ನಿವಾರಣೆಯಾಗಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಹೆಸರಿನಲ್ಲಿ ಆದೇಶ ಬಂದಿದ್ದು ಸ್ವಾಗತಾರ್ಹ ಎಂದರು. ಮಂಜೂರು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿದ್ವಿ 27ನೇ ತಾರೀಕು. ಆ ಬೆಳಿಗ್ಗೆ ಲೆಟರ್ ತಲುಪಬೇಕು ಅನ್ನೋದ್ರೊಳಗೆ ಸಣ್ಣಿ ಯಾರು ಶಾಸಕರಾದಂತಹ ಪೂರ್ಣಿಮಾ ಶ್ರೀನಿವಾಸ್ ಅವರು ಯಡಿಯೂರಪ್ಪ ಅವರಿಗೆ ಮೀಟ್ ಮಾಡಿ ಅವರು ಫೋನಲ್ಲಿ ಮಾತಾಡ್ಕೊಂಡು ಅದನ್ನೇನ್ ಮಾಡೋ ಕಾಡುಗೊಲ್ಲರು ಅಂತ ಮಾಡಬೇಡಿ, ಗೊಲ್ಲ ಅಭಿವೃದ್ಧಿ ನಿಗಮ ಅಂತ ಮಾಡಿ ಅದರ ಸವಲತ್ತು ನಾವು ಪಡ್ಕೊತೀವಿ ಅಂತ ಅವ್ರು ಹೇಳಿದ್ರು. ಆಗೇನ್ ಮಾಡಿರೋ ಅವರು ಆ ಆದೇಶನ ಹಿಂಪಡೆದು ಗೊಲ್ಲರ ಅಭಿವೃದ್ಧಿ ನಿಗಮ ಅಂತ ಅವ್ರು ಮಾಡಿದ್ದಾರೆ. ಹಾಗಾಗಿ ನಾವೀಗ ಪೂರ್ಣಿಮಾ ಅವರ ವಿರುದ್ಧನೇ ಹೋರಾಟ ಮಾಡಬೇಕಾಯ್ತು ರಾಜ್ಯದಾದ್ಯಂತ. ಮಾಡ್ತೀರಾ? ಹೌದು, ಖಂಡಿತ ಖಂಡಿತ. ಹಾಗಾಗಿ ಅದಕ್ಕೆ ಇನ್ನು ಈ ಸಂದರ್ಭದಲ್ಲಿ ಹಿರಿಯ ಪೂಜಾರಿ ಯರಪ್ಪ, ತಾಲೂಕು ಕಾಡುಗೊಲ್ಲರ ಸಂಘದ ಗೌರವಾಧ್ಯಕ್ಷ ಮಹಾಲಿಂಗಪ್ಪ, ಸಂಘಟನಾ ಕಾರ್ಯದರ್ಶಿ ಜಯಣ್ಣ, ನಿರ್ದೇಶಕರಾದ ಉಮೇಶ್, ತಮ್ಮಯ್ಯ, ಹಾಲೇಗೌಡ, ಜುಂಜೇಗೌಡ, ನಾಗರಾಜ್ ಇನ್ನಿತರರು ಹಾಜರಿದ್ದರು. ಪಾವಗಡ ತಾಲೂಕಿನ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಎಂದು ಮದ್ದೆ ಹಾಗೂ ಎಸ್ಆರ್ಪಾಳ್ಯದ ರೈತ ಮುಖಂಡರು ಆರೋಪಿಸಿದ್ದಾರೆ. ತಾಲೂಕಿನ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಎಂದು ಮದ್ದೆ ಹಾಗೂ ಎಸ್ಆರ್ಪಾಳ್ಯದ ಕೆಲ ರೈತ ಮುಖಂಡರು ಆರೋಪಿಸಿದ್ದಾರೆ. ಪಟ್ಟಣದ ಮೀನುಗಾರಿಕೆ ಇಲಾಖೆ ಮುಂಭಾಗದಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಕುರಿತು ಮಾತನಾಡಿದ ಪಾಳ್ಯದ ಹಾಗೂ ಇತರ ಮುಖಂಡರು, ಮೀನುಗಾರಿಕೆ ಇಲಾಖೆಯಲ್ಲಿ ಮೀನು ಹರಾಜು ಪ್ರಕ್ರಿಯೆ ಸೂಕ್ತ ರೀತಿಯಲ್ಲಿ ನಡೆಯುತ್ತಿಲ್ಲ, ಪ್ರಭಾವಿಗಳ ಒತ್ತಡಕ್ಕೆ ಅಧಿಕಾರಿಗಳು ಮಣೆ ಹಾಕುತ್ತಿದ್ದಾರೆ, ಸಾಮಾನ್ಯ ರೈತರಿಗೆ ಇಲಾಖೆಯ ಪ್ರಯೋಜನ ಪಡೆಯಲು ಸಾಧ್ಯವಾಗುತ್ತಿಲ್ಲ, ಕಚೇರಿಗೆ ಯಾವಾಗಲೂ ಬೀಗ ಹಾಕಿರುತ್ತದೆ, ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದರು. ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ರೈತರ ಹತ್ತಿರ ಡಿಡಿಗಳನ್ನು ಸ್ವೀಕರಿಸದೆ ವಾಪಸ್ಸು ನೀಡಲಾಗಿದೆ. ಅವರಿಗೆ ಯಾರು ಬೇಕು ಅವರ ಬಳಿ ಮಾತ್ರ ಡಿಡಿ ಪಡೆದು ತಾರತಮ್ಯ ಧೋರಣೆ ಅನುಸರಿಸುತ್ತಿದ್ದಾರೆ. ಅಧಿಕಾರಿಗಳ ಈ ನಡೆ ನಮಗೆ ಸಂಶಯ ಬರುವಂತೆ ಮಾಡುತ್ತಿದೆ. ಅಧಿಕಾರಿಗಳು ಈ ವಿಚಾರದಲ್ಲಿ ನ್ಯಾಯ ಒದಗಿಸಬೇಕು, ಇಲ್ಲವಾದಲ್ಲಿ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದರು. ರೈತರಿಗೆ ಮಾಹಿತಿ ಕೊಡೋದಿಲ್ಲ, ಕೂರುಗಳಲ್ಲಿ ಅದೊಂದು ಮಾಹಿತಿ ಕರೆಕ್ಟಾಗಿ ಕೊಡ್ತಾ ಇಲ್ಲ. ನಮ್ಮದೆಲ್ಲ ಸಾರ್ಸಿಯವ್ರೆ, ಸಾರ್ಸಿಗೆ ಅಂದ್ರೆ ಕರೆದವ್ರೆ, ಕರ್ನಲ್ಲಿ ಬಂದಿದ್ವಿ ನಾವು. ಬಂದಮೇಲೆ ಅವ್ರು ನಮ್ಗೆ ಯಾಕೆ ಹಿಂಗೆ ಮಾಡಿರು, ಕೂಗಿದ್ಮೇಲೆ ಕೊಡ್ಬೇಕಾ ದುಡ್ಡು ಬೇಡವ, ಅವ್ರಿಗೆ ಕಟ್ಟಿದ್ಮೇಲೆ ನಮಗೆ ನಾವು ಫೇಲ್ ಆದ್ವಿ, ನಾವು ಹೋಗ್ತೀವಿ ಮನೆ ಕಡೆಗೆ ಅಂದ್ಕೊಂಡ್ವಿ. ನಮ್ಮ ಫಸ್ಟ್ ಹಿಂಗೆ ಇದ್ದೆ, ಡಿ ಡಿ ಯಾಕೆ ತೆಗೆದು ವಾಪಸ್ ಕೊಟ್ರು ನಮಗೆ, ಯಾಕೆ ಕೊಟ್ಟರು ವಾಪಸ್ ಕೊಡ್ಬೇಕು, ಯಾಕೆ ಫಸ್ಟ್ಗೆ ಕೊಟ್ರು ನಮಗೆ, ಏನ್ ಕಾರಣ? ಇದ್ರಲ್ಲಿ ಏನೋ ಗೋಲ್ಮಾಲ್ ಇದೆ ಅನ್ನೋದು ಖಚಿತವಾಗಿದೆ. ಇಲ್ಲಿ ಅಧಿಕಾರಿ ಶಾಮೇಲ್ ಆಗಿದೆ ಸರ್, ಇಲ್ಲಿ ಅಧಿಕಾರಿ ಶಾಮೇಲು, ಅಧಿಕಾರಿ ಶಾಮೇಲ್ ಅವಾಗಿಲ್ಲ ಟೈಮ್ ಕೊಟ್ಟಿದ್ದಾರೆ ಅವ್ರಿಗೆ ದುಃಖ ಸಂದಾಗೇನೆ.
ಅದಕ್ಕೆ ಒದ್ನೇ ಅಧಿಕಾರ ಆಗಿದ್ರೆ ಅದೇ ಟೆಂಡರ್ ಆದಷ್ಟು ದುಡ್ಡು ಕಳಿಸಿ ಖರ್ಚು ಬಿಡ್ತಾವ್ರು ಯಾಕೆ ಕಳ್ಸ್ಕೊಂಡಿಲ್ಲ ನೋಡಿ ಗ್ರಾಹಕರು ಆರಾಧ ಕೂಗಿರೋದು ತಪ್ಪಿಲ್ಲ ಅವ್ರು ಕರೆಕ್ಟಾಗಿ ಆರಾಧ ಕೂಗಿದ್ದಾರೆ ಬಟ್ ಈ ಅಧಿಕಾರಿಗಳು ಕೇರ್ಫುಲ್ ಆಗಿ ಮೈಂಡ್ ಇಟ್ಟು ಇದು ಕೆಲಸ ಮಾಡ್ಬೇಕಾಯ್ತು. ಇನ್ನು ಈ ವೇಳೆಯಲ್ಲಿ ನಾಗಣ್ಣ, ರಾಮಲಿಂಗಪ್ಪ, ರಾಜಪ್ಪ, ತ್ಯಾಗರಾಜು, ಎಸ್ಆರ್ ಪಾಳ್ಯದ ಪಾಲಯ್ಯ ಇತರರು ಹಾಜರಿದ್ದರು. ಖಾಸಗಿ ಆಸ್ಪತ್ರೆಗಳು ಕೊರೋನಾ ಪಾಸಿಟಿವ್ ಹೆಸರಿನಲ್ಲಿ ಲಕ್ಷಾಂತರ ಸುಲಿಗೆ ಮಾಡುತ್ತಿದ್ದು ಇದಕ್ಕೆ ಕಡಿವಾಣ ಹಾಕುವಂತೆ ಪಾಲಿಕೆಯ ಸದಸ್ಯರು ಆಗ್ರಹಿಸಿದರು. ಖಾಸಗಿ ಆಸ್ಪತ್ರೆಗಳು ಕೊರೋನಾ ಪಾಸಿಟಿವ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕೆಂದು ಪಾಲಿಕೆಯ ಸದಸ್ಯರುಗಳು ಒಕ್ಕೂಡಲಿದ್ದ ಸಭೆಯಲ್ಲಿ ಆಗ್ರಹಿಸಿದರು. ತುಮಕೂರಿನ ಮಹಾನಗರ ಪಾಲಿಕೆಯ ಮೇಯರ್ ಫರೀದಾ ಬೇಗಂ ರವರ ಅಧ್ಯಕ್ಷತೆಯಲ್ಲಿ ಕೋವಿಡ್ ಹಿನ್ನೆಲೆಯಲ್ಲಿ ತುರ್ತು ಸಭೆ ನಡೆಸಿ ಕೊರೋನಾದಿಂದ ಜನರು ಅನುಭವಿಸುತ್ತಿರುವ ನೋವು ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಸುಲಿಗೆಯಾಗುತ್ತಿರುವ ಬಗ್ಗೆ ಸಭೆಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಯಿತು. ಹಿರಿಯ ಸದಸ್ಯ ಲಕ್ಷ್ಮೀ ನರಸಿಂಹರಾಜುರವರು ಪ್ರಸ್ತಾಪಿಸಿ ಪಾಲಿಕೆಯ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಅವರ ಸಂಪರ್ಕದಲ್ಲಿದ್ದವರಿಗೆ 14 ದಿನ ಏಕೆ ಕ್ವಾರಂಟೈನ್ ಮಾಡಿಲ್ಲವೆಂದು ಪ್ರಶ್ನಿಸಿದರು. ಅಂತಹ ಅವಶ್ಯಕತೆ ಕಾಣಲಿಲ್ಲ ಹಾಗೂ ಪಾಲಿಕೆಯ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗುತ್ತದೆ ಎಂಬ ಭಾವನೆಯಿಂದ ಕ್ವಾರಂಟೈನ್ ಮಾಡಿಲ್ಲವೆಂದು ಮೇಯರ್ ಸಮಜಾಯಿಷಿ ನೀಡಿದರು. ಪಾಸಿಟಿವ್ ಬಂದವರಿಗೆ ಸಮರ್ಪಕವಾಗಿ ಚಿಕಿತ್ಸೆ ನೀಡಲಾಗುತ್ತಿಲ್ಲ, ಬೇಕಾಬಿಟ್ಟಿಯಾಗಿ ನಿರ್ಲಕ್ಷ್ಯ ಮಾಡಿ ಅವರಿಂದ ಹಣ ಪಡೆದು ಆಸ್ಪತ್ರೆಗಳಿಂದ ಹೊರಕಳುಹಿಸಲಾಗುತ್ತಿದೆ ಎಂದು ಸದಸ್ಯ ಶ್ರೀನಿವಾಸ್ ಛೇಡಿಸಿದರು. ಅವ್ರಿಗೆ 10 ಜನ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂತ ಹೇಳಕ್ ಬರಲ್ಲ. ಅವ್ರ ಜೊತೆನಲ್ಲಿ ದಿನನಿತ್ಯ ಬಿಲ್ ಕಲೆಕ್ಟರ್ ಇರ್ಬೋದು, ಬೇರೆ ಆರ್ಒಗಳು ಇರ್ಬೋದು, ಅಥವಾ ರೆವಿನ್ಯೂ ಸೆಕ್ಷನ್ ಅವರು ಎಲ್ಲರೂ ಇರ್ಬೋದು, ಅಥವಾ ಹೆಲ್ತ್ ಸೆಕ್ಷನ್ ಅಲ್ಲಿ ಬಂದ್ರೆ ಹೆಲ್ತ್ ಸೆಕ್ಷನ್ ತುಂಬಾ ಜನ ಇರ್ತಾರೆ. 10 ಜನ ಅಂತ ನಾವು ಮಿನಿಮೈಸ್ ಮಾಡೋದಕ್ಕೆ ಆಗೋದಿಲ್ಲ. 10 ಜನ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಏನೇ, ದಿನನಿತ್ಯ ಒಡನಾಟ ಇರೋದೆಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಏನೇ. ಹೌದು, ಅಲ್ಲ ಅದು ಅದೇ ಆಚೆಗಳಲ್ಲಿ ತುಂಬಾ ಜನಸಂದಣಿ. ಪಾಸಿಟಿವ್ ಬಂದ ವ್ಯಕ್ತಿಗೆ ಎಷ್ಟು ದಿನ ಚಿಕಿತ್ಸೆ ನೀಡಬೇಕೆಂಬ ನಿಯಮಗಳನ್ನ ಪಾಲಿಸುತ್ತಿಲ್ಲ. ಇದರಿಂದಾಗಿ ಪಾಸಿಟಿವ್ ಬರುತ್ತಿರುವವರ ಸಂಖ್ಯೆ ಜಾಸ್ತಿ ಆಗುತ್ತಿದೆ ಎಂದು ಶ್ರೀನಿವಾಸ್ ಆತಂಕವನ್ನ ವ್ಯಕ್ತಪಡಿಸಿದರು. ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ತೆರೆಯಲಾಗಿರುವ ಫೀವರ್ ಕ್ಲಿನಿಕ್ ನಲ್ಲಿ ಯಾವುದೇ ಪ್ರತ್ಯೇಕ ಕೌಂಟರ್ ತೆರೆದಿಲ್ಲ, ಸಾಮಾಜಿಕ ಅಂತರ ಕಾಪಾಡುತ್ತಿಲ್ಲ. ಇದರಿಂದ ನೆಗೆಟಿವ್ ಇದ್ದವರಿಗೆ ಪಾಸಿಟಿವ್ ಬರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಜೆಡಿಎಸ್ನ ಸದಸ್ಯ ಧರಣೇಂದ್ರ ಕುಮಾರ್ ಹೇಳಿದ್ದಾರೆ. ಈ ಕೋವಿಡ್ ಏನು ಈಗ ಪಾಸಿಟಿವ್ ಬಂದಿದೆ ಅವನಿಗೆ ಕೋವಿಡ್ ಪೇಷಂಟ್ ಅಡ್ಮಿಟ್ ಆಗಿ ಅವನಿಗೆ ಜ್ವರ ಬಂದು ಸಿಂಪ್ಟಮ್ಸ್ ಚೆಕ್ ಮಾಡಿಸ್ಕೊಂಡಾಗ ಮಾತ್ರ ಅವನಿಗೆ ಕೋವಿಡ್ ಬಂದಾಗ ಅವನು ಅಡ್ಮಿಟ್ ಮಾಡ್ತಾರೆ, ಅವನಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಅವನು ಆರ್ಥಿಕವಾಗಿ ಚೆನ್ನಾಗಿದ್ರೆ ಒಳ್ಳೆ ಹಾಸ್ಪಿಟ್ಲಿಗೆ ಹೋಗ್ತಾನೆ, ಇಲ್ಲ ಅಂದ್ರೆ ಜನರಲ್ ಹಾಸ್ಪಿಟ್ಲಿಗೆ ಏನೋ ಅಡ್ಮಿಟ್ ಮಾಡ್ಕೊಂಡ್ರೆ ಅಲ್ಲೇ ಇರ್ತಾನೆ, ಇಲ್ಲ ಮನೆ ತಗೋದ್ರೆ ಅಲ್ಲೇ ಹೊಗೆ ಹಾಕ್ಸ್ಕೊಂತಾರೆ. ಇವರು ಮನೆಯವ್ರಿಗೆ ಅವನಿಗೇನಾದ್ರೂ ಪಾಸಿಟಿವ್ ಏನಾದ್ರೂ ಬಂದೈತೆ ಅಂದಾಗ ಆ ಒಂದು ಕುಟುಂಬದವ್ರದ್ದು ಎಲ್ಲಾರ್ದು ಒಂದು ಸಿಂಪ್ಟಮ್ಸ್ ಮನೆ ಹತ್ರನೇ ಬಂದು ತಗೊಂಡು ಹೋಗೋದು, ಇಲ್ಲ ಅವ್ರ ಮನೆಯವ್ರಿಗೆ ಐತೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಜ್ವರ ಬಂದು ಅವನು ಸೀರಿಯಸ್ ಆಗಿ ಅವನ ಹೆಲ್ತ್ ಸೀರಿಯಸ್ ಆದಂತ ಸಂದರ್ಭ ಮಾತ್ರ ಆ ಒಂದು ರಿಪೋರ್ಟ್ ತಗೊಳ್ತಾರೆ, ಬಿಟ್ರೆ ಅದೊಂದು ಯಾವುದೇ ಜಿಲ್ಲಾಡಳಿತ ಅದೊಂದು ಕ್ರಮ ಕೈಗೊಂಡಿಲ್ಲ. ಅದಾದ ನಂತರ ಒಬ್ಬ ಪಾಸಿಟಿವ್ ಪೇಷಂಟ್ ಅಡ್ಮಿಟ್ ಆಗಿದ್ದಾನೆ ಅಂದ್ರೆ ಖಾಸಗಿ ಹಾಸ್ಪಿಟ್ಲಲ್ಲಿ ಆಗಿರ್ಲಿ ಜನರಲ್ ಹಾಸ್ಪಿಟ್ಲಾಗ ಆಗಿರ್ಲಿ ಡಾಕ್ಟ್ರೆ ಯಾರು, ಸಿಸ್ಟರ್ ಯಾರು, ವಾರ್ಡನ್ ಬಾಯ್ ಯಾರು, ಯಾರು ಗೊತ್ತಾಗಲ್ಲ. ಏಕ ಒಂದೇ ಡ್ರೆಸ್ಸು ಸುಮ್ಮನೆ ತರೋದು, ಮಾತ್ರೆ ಬಿಸಾಕೋದು, ಹೋಗೋದು. ಅದನ್ನ ಯಾವುದು ಡಾಕ್ಟರ್ಗಳು ಆ ತರ ಬೇರೆ ಜನರಲ್ ಹಾಸ್ಪಿಟ್ಲಿಗೂ ಕಂಪ್ಲೇಂಟ್ ಬರ್ತೈತೆ. ನಮ್ಮ ವಾರ್ಡಗೆ ಸುಮಾರು ಆಲ್ 10 ಜನ ಪಾಸಿಟಿವ್ ಸತ್ತೋಗಿದ್ದಾರೆ. ಅಶ್ವಿನಿ ಆಸ್ಪತ್ರೆಯು ಕೋವಿಡ್ ಆಸ್ಪತ್ರೆಯಾಗಿದ್ದು ಪಾಸಿಟಿವ್ ಇದ್ದವರಿಗೆ ಬೆಡ್ ಸಹ ಇಲ್ಲವಾಗಿದೆ, ಸಮರ್ಪಕವಾಗಿ ಮಾಹಿತಿ ನೀಡುತ್ತಿಲ್ಲವೆಂದು ದೂರಿದರು. ಕೋವಿಡ್ಗೆ ಸಂಬಂಧಿಸಿದಂತೆ ಟ್ರಾವೆಲ್ಸ್ ಮಂಜುನಾಥ್ ಕುಮಾರ್ ಸೇರಿದಂತೆ ಹಲವಾರು ಸದಸ್ಯರುಗಳು ಸಭೆಯಲ್ಲಿ ಚರ್ಚಿಸಿದರು. ಅವ್ರು ಹೇಳ್ತಾರೆ ಇಲ್ಲ ಸರ್ ಇದೇ ಮಾಡಕ್ಕಾಗಲ್ಲ ಅಂತ, ಅರ್ಧ ಗಂಟೆಗೆ ಅದು ಕೇಸು ಡೆತ್ ಆಯ್ತು, ಅಟ್ ಲೀಸ್ಟ್ ನೀವು ಅದು ಡೆತ್ ಆದ್ರೂ ಗಲಾಟೆ ಮಾಡ್ತಾರೆ ಅಂತ ಹೇಳಿ ಅದನ್ನ ದುಡ್ಡು ಕಟ್ಸ್ಕೊಂಡ್ ಅದು ಪ್ರಶ್ನೆ ಬೇರೆ. ಬೇರೆ ಅದನ್ನ ಯಾಕೆ ಮಾಡ್ಬೇಕು, 1 ಲಕ್ಷ ಇಲ್ಲ ಸರ್ ಬಡವ ನಾ ವಯಸ್ಸು ಹೋಗಿ ಇದು ಮಾಡಲ್ಲ, ಬೇಡ ಟ್ರೀಟ್ಮೆಂಟ್ ಕಳ್ಸ್ಕೊಡೋದು ಏನ್ ಕೊಡ್ತಾರ ಮಾಹಿತಿ. ಇದು ಲೂಟಿ, ನಮ್ಮ ವಿರೋಧ ನಾಯಕ ಹೇಳಿದಂಗೆ ಲೂಟಿ ಮಾಡ್ತಾ ಇದ್ದಾರೆ. ಇದ್ರ ಮಾಹಿತಿ ಕೇಳೋದ್ ನಾ ಹೋದ್ರು ನಮ್ಗೂ ಬೆಲೆ ಗೌರವ ಇಲ್ಲ, ಯಾರು ಇಲ್ಲ, ಯಾರು ಕೇಳ್ಬೇಕು ಇದನ್ನ. ಜನಗಳ ಸಮಸ್ಯೆ ಕೇಳಕ್ಕೋಸ್ಕರ ಹೋಗೋದಷ್ಟೇ, ಏನ್ ವೈಯಕ್ತಿಕವಾಗಿ ನಾವ್ ಯಾರು ಹೋಗಲ್ಲ. ಆಯುಕ್ತರಾದ ರೇಣುಕಾರವರು, ಉಪಮೇಯರ್ ಶಶಿಕಲಾ ಗಂಗಾ ಹನುಮಯ್ಯ, ವಿವಿಧ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಹೊರಗುತ್ತಿಗೆ ವಾಹನ ಚಾಲಕರು, ವಾಟರ್ಮ್ಯಾನ್ಗಳು ಪೌರ ಕಾರ್ಮಿಕರ ಮಾದರಿಯಲ್ಲಿ ನೆರವೇತನ ನೀಡಬೇಕೆಂದು ಆಗ್ರಹಿಸಿ ತುಮಕೂರು ಮಹಾನಗರ ಪಾಲಿಕೆ ಮುಂಭಾಗ ಪ್ರತಿಭಟನೆ ನಡೆಸಿದರು.
ನಗರ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿಗೆ ವಾಹನ ಚಾಲಕರು ಮತ್ತು ವಾಟರ್ಮೆನ್ಗಳಿಗೆ ಪೌರ ಕಾರ್ಮಿಕರ ಮಾದರಿಯಲ್ಲಿ ನೆರವೇತನ ನೀಡಬೇಕೆಂದು ಆಗ್ರಹಿಸಿ ತುಮಕೂರು ಮಹಾನಗರ ಪಾಲಿಕೆಯ ಮುಂಭಾಗ ಪ್ರತಿಭಟನಾ ಧರಣಿ ನಡೆಸಿದರು. ತುಮಕೂರು ಮಹಾನಗರ ಪಾಲಿಕೆಯ ಹೊರಗುತ್ತಿಗೆ ವಾಹನ ಚಾಲಕ ಸಂಘದ ಅಧ್ಯಕ್ಷ ಕಲೀಂ ಅಹಮದ್ ನೇತೃತ್ವದಲ್ಲಿ ಪಾಲಿಕೆಯ ವಾಹನ ಚಾಲಕರು ಮತ್ತು ವಾಟರ್ಮೆನ್ಗಳ ಪ್ರತಿಭಟನಾ ಧರಣಿಯಲ್ಲಿ ಪಾಲ್ಗೊಂಡು ಹೊರಗುತ್ತಿಗೆ ಪದ್ಧತಿಯನ್ನ ರದ್ದುಪಡಿಸಿ ನೆರವೇತನ ಜಾರಿ ಮಾಡುವಂತೆ ಆಗ್ರಹಿಸಿದರು. ನಗರಗಳ ಸ್ವಚ್ಛತೆ ನಿರ್ವಹಣೆಯಲ್ಲಿ ತ್ಯಾಜ್ಯ ಸಾಗಾಣಿಕೆ ಚಾಲಕರ ಪಾತ್ರ ದೊಡ್ಡದಾಗಿದ್ದು ಪೌರ ಕಾರ್ಮಿಕರಿಗೆ ಸಮಾನವಾಗಿ ಕರ್ತವ್ಯ ನಿರ್ವಹಿಸಲಾಗುತ್ತದೆ ಎಂದು ಅಧ್ಯಕ್ಷ ಕಲೀಂ ಅಹಮದ್ ಹೇಳಿದರು. ಮಹಾನಗರ ಪಾಲಿಕೆ ಹೊರಗುತ್ತಿಗೆ ವಾಹನ ಚಾಲಕ ಜಿಲ್ಲಾ ಅಧ್ಯಕ್ಷ ಕಲೀಂ ಅಹಮದ್ ನಮಗೆ ನೇರ ಪಾವತಿ ಮಾಡಿ ಅಂತ ಕೂತಿದ್ದೀವಿ, ಧರಣಿ ಕೂತಿದ್ದೀವಿ. ನಮಗೆ ಗುತ್ತಿಗೆ ಆದದನ್ನು ಕೆಲಸ ಮಾಡ್ತಾ ಇದ್ದೀನಿ. ಈಗ ಪಿ ಕೆ ಎಸ್ಗೆಲ್ಲ ಪೌರ ಕಾರ್ಮಿಕರಿಗೆಲ್ಲ ನೇರ ಪಾವತಿ ಮಾಡಿದ್ರೆ ನಮಗೂ ಹಂಗೆ ನೇರ ಪಾವತಿ ಮಾಡಬೇಕು. ನಾವು ಇಡೀ ಕರ್ನಾಟಕದಲ್ಲೇ ಧರಣಿ ಕೂತಿದ್ದೀವಿ. ನಾವು ಜಿಲ್ಲೆಯಲ್ಲೆಲ್ಲ ಸಿರಾ, ಮದ್ಗಿರಿ, ಕೊರಡಗೆರೆ, ಚಿಕ್ಕನಾಟಿನಲ್ಲಿ ಎಲ್ಲ ಕಡೆ ನಾವು ಹಂಗೆ ಧರಣಿ ಮಾಡ್ತಾಯಿದ್ವಿ. ಸರಿ ಸುಮಾರಾಗಿ 18 ವರ್ಷದಿಂದ ವಾಹನ ಚಾಲಕರಲ್ಲಿ ನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಇವತ್ತಿನ ದಂಡಿ ಕೂತಿರೋ ಉದ್ದೇಶ ಏನಂದರೆ ನಮಗೆ ನೇರ ಪಾವತಿ ಮಾಡಿಕೊಡಿ ಅಂತ ನಾವು ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಇಡೀ ರಾಜ್ಯದಂತ ದಂಡಿ ಮಾಡ್ತಾ ಇದ್ದೀವಿ. ನಮಗೆ ನೇರ ಪಾವತಿ ಮಾಡಿಕೊಡಿ ಅಂತ ಯಾವ ರೀತಿ ಪೌರ ಕಾರ್ಮಿಕರಿಗೆ ನೇರ ಪಾವತಿ ಮಾಡಿಕೊಟ್ಟಿದ್ದೀರೋ ಅದೇ ರೀತಿ ನಮಗೂ ನೇರ ಪಾವತಿ ಮಾಡಿಕೊಡಿ ಅಂತ ಇವತ್ತು ಆಗ್ರಹಿಸಿ ದಂಡಿ ಮಾಡ್ತಾ ಇದ್ದೀವಿ. ನಾವು ಪೌರ ಕಾರ್ಮಿಕರ ಹೆಂಗೆ ಕೆಲಸ ಮಾಡ್ತಾ ಇದ್ದೀವಿ, ಅವರು ಕಸ ಗುಡಿಸು ಬಾಸಿದ್ದೆಲ್ಲ ನಾವು ನಗರದ ಹೊರವಲಯದಿಂದ ಹೊರವಲಯಕ್ಕೆ ಸಾಗಿಸ್ತಿದ್ದೀವಿ. ಅವರಿಗೆ ಕಷ್ಟಪಟ್ಟು ನಾವು ದುಡಿತಾ ಇದ್ದೀವಿ. ಅವ್ರಿಗೆ ಹೆಂಗೆ ನೇರ ಪಾವತಿ ಮಾಡಿದಿರೋ ಅದೇ ರೀತಿ ಅದೇ ಆಧಾರದ ಮೇಲೆ ನಮಗೂ ನೇರ ಪಾವತಿ ಅಂತ ಆಗ್ರಹಿಸಿ ಇವತ್ತು ನಾವು ಇಲ್ಲಿ. ಇನ್ನು ಈ ಪ್ರತಿಭಟನೆಯಲ್ಲಿ ಉಪಾಧ್ಯಕ್ಷ ಪ್ರಕಾಶ್, ಕಾರ್ಯದರ್ಶಿ ಅಪ್ಸರಾ ಪಾಷ, ಖಜಾಂಚಿ ಜಿ ನಾಗರಾಜು, ಸಹ ಕಾರ್ಯದರ್ಶಿ ಬಿಜೆ ರಘು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ಕುರಿ ಮೇಕೆಗಳನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಸಾಕಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಡಾಕ್ಟರ್ ನಾಗಣ್ಣರವರು ಕರೆ ನೀಡಿದರು. ಕುರಿ ಮೇಕೆಗಳನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಸಾಕುವ ಮುಖೇನ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಸಹಾಯಕ ನಿರ್ದೇಶಕ ಡಾಕ್ಟರ್ ನಾಗಣ್ಣರವರು ಕರೆ ನೀಡಿದ್ದರು. ತುಮಕೂರಿನ ಪಶು ವೈದ್ಯಕೀಯ ಪರೀಕ್ಷಕರ ತರಬೇತಿ ಕೇಂದ್ರದಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗಣ್ಣರವರು ಉಪನ್ಯಾಸ ನೀಡುತ್ತಾ ಈ ವಿಷಯ ತಿಳಿಸಿದರು. ರೈತರು ಮತ್ತು ಆಸಕ್ತರಿಗೆ ಈ ತರಬೇತಿಯನ್ನು ಆಯೋಜಿಸಲಾಗಿದ್ದು 3 ದಿನಗಳ ಕಾಲ ತರಬೇತಿ ನಡೆಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ 100 ಕುರಿ ಮೇಕೆಗಳನ್ನು ಸಾಕಲು ತುಂಬಾ ಕಷ್ಟವಾಗುತ್ತಿದ್ದು ಈಗ ಕೊಟ್ಟಿಗೆ ಪದ್ಧತಿಯನ್ನ ರೂಢಿಸಿಕೊಂಡು ಆಧುನಿಕ ತಂತ್ರಜ್ಞಾನದ ಮೂಲಕ ಸಾಕುವಂತೆ ಡಾಕ್ಟರ್ ನಾಗಣ್ಣರವರು ಹೇಳಿದರು. ಸರ್ಕಾರವು ಕುರಿ ಮೇಕೆ ಸಾಗಾಣಿಕೆದಾರರಿಗೆ ಪ್ರೋತ್ಸಾಹ ನೀಡುತ್ತಿದೆ ಎಂದು ತಿಳಿಸಿದರು. ಯುವಕರಿಗೆ ಮತ್ತು ಏನು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕುರಿ ಮತ್ತು ಮೇಕೆ ಸಾಗಾಣಿಕೆ ಆಸಕ್ತರ ಅವರು ಬಂದು ತರಬೇತಿನ ಪಡ್ಕೊಳ್ಳಿ. ಇವತ್ತು ಈಗ ಇರ್ತಕ್ಕಂಥ ಏನು ಮಾಂಸ ಬೇಡಿಕೆ ಇದೆ, ಆ ಬೇಡಿಕೆಯನ್ನು ಪೂರೈಸಲಿಕ್ಕೆ ಏನು ಹಳೆ ಪದ್ಧತಿ ಜೊತೆಗೆ ಆಧುನಿಕ ತಂತ್ರಜ್ಞಾನವನ್ನು ಜೋಡಿಸಿಕೊಂಡು ಕುರಿ ಮತ್ತು ಮಾಂಸ ಉತ್ಪಾದನೆಯಲ್ಲಿ ತೊಡಗಬೇಕು ಅಂತೇಳಿ ಶಿಬಿರಾರ್ಥಿಗಳು ಬಂದಿದ್ದಾರೆ. ಕಳೆದ ಬ್ಯಾಚು 50 ಬಂದು ತರಬೇತಿ ಪಡೆದಿದ್ದಾರೆ, ಈ ಬ್ಯಾಚ್ಗಳು ಕೂಡ ಬಂದಿದ್ದಾರೆ. ಈಗ ಏನಾಗಿದೆ ಅಂದರೆ DVC ಅವರು ಹೇಳಿದಾಗೆ ಹಳೆ ಬೇರು ಹೊಸ ಚಿಗುರು ಮರ ಸೊಬಗು ಅನ್ನಂಗೆ ಏನು ನಮ್ಮ ತಾತ ಮುತ್ತಾದ ಕಾಲದಿಂದ ಕುರಿನ ಸಾಕಾಣಿಕೆ ಮಾಡ್ತಿದ್ರು. ಈಗ ಆ ಪದ್ಧತಿಗೆ 100 ಸಂಖ್ಯೆಯಲ್ಲಿ ಕುರಿ ಸಾಕ್ತಾ ಇದೆ. ಈಗ 100 ಕುರಿ ಸಂಖ್ಯೆ ಸಾಕು ಕಷ್ಟ ಆಗ್ತಾ ಇದೆ, ಕುರಿ ಕಾಯಿಲೆ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಮತ್ತು ಜಮೀನುಗಳ ಗೋಮಾಳ ಏನಿತ್ತು ಉಲ್ಬಾನಿ ಕರಾಬು ಗೋಕಟ್ಟೆ ಇವೆಲ್ಲ ಒತ್ತುವರಿ ಆಗಿದ್ದಾವೆ, ದನ್ನೋಣಿ ಮತ್ತು ಕುರಿಯೋಣಿಗಳು ಇಲ್ಲ. ಆದರೆ ಈಗ ನಾವು ಹೊಸ ಪದ್ಧತಿಯನ್ನು ಕೊಟ್ಟಿಗೆ ಪದ್ಧತಿ ಅಂತ ಮಾಡ್ಕೊಂಡಿದ್ದೇವೆ. ಆ ಕೊಟ್ಟಿಗೆ ಪದ್ಧತಿಯಲ್ಲಿ ಆ ಕುರಿಗಳನ್ನ ಈ ತರಬೇತಿ ಕಾರ್ಯಕ್ರಮದಲ್ಲಿ ಪಶುಪಾಲನೆಯ ಉಪನಿರ್ದೇಶಕರು ಸೇರಿದಂತೆ ತರಬೇತಿದಾರರು ಭಾಗವಹಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.